ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಕೊರೋನಾ ವಿರುದ್ಧದ ಸಮರದ ಭಾಗವೆಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಲಸಿಕೆ ಆಂದೋಲನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇಶಾದ್ಯಂತ ಒಟ್ಟು 3006 ಕೇಂದ್ರಗಳಲ್ಲಿ ಸಂಜೆಯ ತನಕ ಸರಿಸುಮಾರು 3 ಲಕ್ಷ ಜನರಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಯಿತು. ಬಳಿಕ ಮಾತನಾಡಿದ ಪ್ರಧಾನಿ, ಬಿಕ್ಕಟ್ಟು ಹತಾಶೆಗಳ ನಡುವೆ ಲಸಿಕೆ ನಮಗೆಲ್ಲ ಸಾಕಷ್ಟು ಭರವಸೆ ಮೂಡಿಸಿದೆ ಎಂದರು. ದೇಶದ ವಿವಿಧೆಡೆ 29,000 ಶೈತ್ಯಾಗಾರಗಳಲ್ಲಿ ಕೊರೋನಾ ಲಸಿಕೆಯನ್ನು ಸಂಗ್ರಹಿಸಿ ಇಡಲಾಗಿದೆ. ಬರುವ ಜೂನ್ ವೇಳೆಗೆ ದೇಶದ 30 ಕೋಟಿ ಜನರಿಗೆ ಲಸಿಕೆ ದೊರೆಯಲಿದೆ. ಇದಕ್ಕಾಗಿ ಈಗಾಗಲೇ ಆಯಾ ರಾಜ್ಯಗಳಿಗೆ 480 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಪಿಎಂ ವಿವರಿಸಿದರು. ಕೊರೋನಾ ಲಸಿಕೆ ಆಂದೋಲನ ನಿರೀಕ್ಷಿತ ಮಟ್ಟದಲ್ಲಿ ಯಶ ಕಂಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಇದೇ ವೇಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ಲಸಿಕೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ತಯಾರಾದ ಕೊರೋನಾ ಲಸಿಕೆ ಜನರ ಪ್ರಾಣ ಉಳಿಸುವಲ್ಲಿ ನೆರವಾಗಲಿದ್ದು, ಇಂಥ ಐತಿಹಾಸಿಕ ಕಾರ್ಯಕ್ರಮ ಯಶಸ್ಸು ಗಳಿಸುವಂತೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ತಿಳಿಸುವೆ ಎಂದರು. ರಾಜ್ಯದಲ್ಲಿ ಒಟ್ಟು 243 ಕೇಂದ್ರಗಳ ಪೈಕಿ 237 ಕಡೆ ಕೋವಿಶೀಲ್ಡ್ ಹಾಗೂ 6 ಕಡೆಗಳಲ್ಲಿ ಕೋವ್ಯಾಕ್ಸಿನ್ ಲಸಿಕೆಗೆ ಏರ್ಪಾಡು ಮಾಡಲಾಗಿತ್ತು. 24,300 ಹೆಸರು ನೋಂದಾಯಿಸಿಕೊಂಡಿದ್ದ ಆರೋಗ್ಯ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ಡೋಸ್ ನೀಡಲಾಯಿತು. ರಾಜ್ಯದ 30 ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ಕೊರೋನಾ ಲಸಿಕೆ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರಿನಲ್ಲಿ ವಾರ್ಡ್ ಅಟೆಂಡೆಂಟ್ ನಾಗರತ್ನಗೆ ಮುಖ್ಯಮಂತ್ರಿಯವರು ಕೊರೋನಾ ಮೊದಲ ಲಸಿಕೆ ಹಾಕಿದರೆ, ಅತ್ತ ಹುಬ್ಬಳ್ಳಿ ಭಾಗದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಆಯಾ ಜಿಲ್ಲೆಗಳಲ್ಲಿ ಮತ್ತಿತರ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದರ ಡೀಟೇಲ್ಸ್ ಇಲ್ಲಿದೆ. ಕೋವಿಡ್ ತಡೆಯಾಕ ಶನಿವಾರ ದೇಶದಾದ್ಯಂತ ಪ್ರಾರಂಭವಾದ ಕೋವಿಶೀಲ್ಡ್ ಲಸಿಕಾ ಕಾರಣ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಹೆಸರಾಗಿರೋ ಹುಬ್ಬಳ್ಳಿ ಕಿಮ್ಸ್ ಸೇರಿದಂಗ ಜಿಲ್ಲಾದಾಗಿನ 7 ಕೇಂದ್ರದಾಗ ಶನಿವಾರ ಚಾಲನೆ ನೀಡಲಾಗೈತಿ. ಕಿಮ್ಸ್ನ್ಯಾಗ ಏರ್ಪಡಿಸಿದ್ದ ಲಸಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಸಚಿವ ಜಗದೀಶ್ ಶೆಟ್ಟರ್ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಮೊದಲ ಹಂತದ ಲಸಿಕಾ ಕಾರಣಕ್ಕೆ ಪ್ರಥಮ ಫಲಾನುಭವಿಯಾಗಿ ಗುರುತಿಸಿದ ಗ್ರೂಪ್ ಡಿ ಸಿಬ್ಬಂದಿ ಶ್ರೀನಿವಾಸ್ ಬಳ್ಳಾರಿ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ನಾರಾಯಣ್ ಹೆಬ್ಸೂರ್ ಅವರಿಗೆ ಸಚಿವರು ಹಾಗೂ ಗಣ್ಯರ ಸಮ್ಮುಖದಾಗ ಕೋವಿಶೀಲ್ಡ್ ಲಸಿಕೆ ನೀಡಲಾಯಿತು. ಮೊದಲ ಹಂತದಾಗ 30 ಡಾಕ್ಟರ್, 20 ತರಬೇತಿ ನಿರತ ವೈದ್ಯರು, 20 ಜನ ಸಿಬ್ಬಂದಿ, 20 ಸ್ಟಾಫ್ ನರ್ಸ್, 10 ಜನ ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಲಸಿಕೆ ನೀಡಲಾಯಿತು. ಇನ್ನು ದಾವಣಗೆರೆಯಲ್ಲಿ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೂ ಶಾಸಕರಾದ ಎಸ್ಎಸ್ ರವೀಂದ್ರನಾಥ್, ಲಿಂಗಣ್ಣ ಜಂಟಿಯಾಗಿ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಮೊದಲಿಗೆ ಜಿಲ್ಲಾಸ್ಪತ್ರೆ ಡಿ ಗ್ರೂಪ್ ನೌಕರ ರಾಜಾ ಭಕ್ಷಿ ಲಸಿಕೆ ತೆಗೆದುಕೊಂಡರು. ಎರಡನೆಯದಾಗಿ ಇದೇ ಆಸ್ಪತ್ರೆಯ ವೈದ್ಯರಾದ ಶಶಿಧರ್, ಯತೀಶ್ ಲಸಿಕೆ ತೆಗೆದುಕೊಂಡರು. ಇನ್ನು ಕಲಬುರಗಿಯ ಜಿಮ್ಸ್ ವೈದ್ಯಕೀಯ ಕಾಲೇಜಿನಾಗ ವ್ಯಾಕ್ಸಿನೇಷನ್ ಪ್ರಕ್ರಿಯೆ ಆರಂಭಗೊಂಡಿತು. ಜಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ಅನಂತ್ ಅನ್ನೋರಿಗೆ ಮೊದಲ ಲಸಿಕೆ ನೀಡಲಾಯಿತು. ಬಳ್ಳಾರಿ ಜಿಲ್ಲಾದ್ಯಂತ ಈವರೆಗೆ ಸರಿಸುಮಾರು 126 ಮಂದಿಗೆ ಕೋವಿಶೀಲ್ಡ್ ಲಸಿಕೆ ಹಾಕೇವಿ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಎಲ್ ಜನಾರ್ದನ್ ತಿಳಿಸ್ಯಾರ. ಜಿಲ್ಲಾಸ್ಪತ್ರೆ ಆವರಣದಾಗಿರೋ ಪ್ರಾದೇಶಿಕ ಆರೋಗ್ಯ ಪರೀಕ್ಷೆಯ ಕೇಂದ್ರದಾಗ ಲಸಿಕೆ ಕಾರ್ಯಕ್ಕೆ ಡಿಸಿ ಪವನ್ ಕುಮಾರ್ ಮಲ್ಪಾಟಿ ಚಾಲನೆ ನೀಡಿದರು. ಇನ್ನು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಾಗ ಕೋವಿಡ್-19 ಲಸಿಕಾ ಕಾರಣ ಅಭಿಯಾನಕ್ಕೆ ಶಾಸಕರಾದ ಅನಿಲ್ ಬೆನ್ಕೆ, ಅಭಯ ಪಾಟೀಲ್ ಚಾಲನೆ ನೀಡಿದರು. ನಾನು ಶ್ರೀನಿವಾಸ್ ಬಳ್ಳಾರಿ, ಜಿಮ್ಸ್ನಲ್ಲಿ ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಆದರೆ ಇವತ್ತು ವ್ಯಾಕ್ಸಿನ್ ಸಲುವಾಗಿ ಫಸ್ಟ್ ಹೆಸರು ನಾನು ಗುರುತಿಸಿದ್ರೆ, ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಮುಜುಗರ ಆಯಿತು ಮತ್ತು ಭಯಾನ ಆಯಿತು. ಏನು ಫಸ್ಟ್ ನಾನು ತೊಗೊಂಡ್ರೆ ಏನಾದ್ರು ಅಡ್ಡಿ ಪರಿಣಾಮ ಮಾಡ್ಕೋವೇನೋ ಅಂತೇಳಿ ಹೆದರಿಕೆ ಇತ್ತು. ಆದ್ರೂ ಧೈರ್ಯ ಮಾಡಿದ್ವಿ. ನಮ್ಮಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ತಿಳುವಳಿಕೆ. ಜನರ ಮನ್ನಣೆಯಿಂದ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕೂ ಪತನವಾಗುವುದಿಲ್ಲ. ಕರ್ನಾಟಕ ಜನರ ಮನಸ್ಸಿನಲ್ಲಿ ಬಿಜೆಪಿ ಬೇರೂರಿದೆ. ಹಗಲುಗನಸು ಕಾಣುತ್ತಿರುವ ಕಾಂಗ್ರೆಸ್ಗೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ, ಹೀಗಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಶನಿವಾರ ಗೃಹ 2025 ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿನ ಕಟ್ಟಕಡೆಯ ಮನುಷ್ಯನು ಕೂಡ ಇಂದು ಪಕ್ಷ ಹಾಗೂ ಸರ್ಕಾರ ಮಾಡಿರುವ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆಂದೇ ಅರ್ಥ ಅಂತ ಶಾ ಸಮರ್ಥಿಸಿಕೊಂಡರು. ಶಾಸಕ ಯತ್ನಾಳ್ ಸಿಡಿಸಿದ ಸಿಡಿ ಬಾಂಬ್ ಬೆನ್ನಲ್ಲೇ ಇದೀಗ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಸಿಎಂ ಬಿಎಸ್ವೈಗೆ ಫಜೀತಿ ತಂದಿಟ್ಟಿದೆ. ಬಿಜೆಪಿ ಸರ್ಕಾರ ರಚನೆಗೆ ನೆರವಾಗಲು ಯೋಗೀಶ್ವರ್ ಅವರು 9 ಕೋಟಿ ರೂಪಾಯಿ ಸಾಲ ಮಾಡಿದ್ದರು ಎಂಬ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯಿಂದ
ಆಪರೇಷನ್ ಕಮಲದಲ್ಲಿ ಹಣದ ಪ್ರಭಾವ ನಡೆದಿದೆ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಈ ಬಗ್ಗೆ ನಿಖರ ಮತ್ತು ಸಮಗ್ರವಾದ ತನಿಖೆ ಆಗಲೇಬೇಕು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ತಮ್ಮ ನಿವಾಸದಲ್ಲಿ ಶನಿವಾರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ಆಪರೇಷನ್ ಕಮಲದ ಜನಕ ಎಂದರು. ಇಷ್ಟಕ್ಕೂ 9 ಕೋಟಿ ರೂಪಾಯಿಗಳು ಬಂದಿದ್ದಾದರೂ ಎಲ್ಲಿಂದ? ಅದನ್ನು ಯೋಗೇಶ್ವರ್ ಅವರಿಗೆ ಕೊಟ್ಟವರಾರು? ಅದು ಬಿಳಿ ಹಣವೇ ಅಥವಾ ಕಪ್ಪು ಹಣವೇ ಅನ್ನೋ ಬಗ್ಗೆ ತನಿಖೆಯಾಗಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಬ್ಲ್ಯಾಕ್ಮೇಲ್ ಆರೋಪದ ಸಿಡಿ ಬಗ್ಗೆಯೂ ಬಹಿರಂಗವಾಗಬೇಕಿದೆ. ಆಡಳಿತ ಮತ್ತು ಅಭಿವೃದ್ಧಿ ಮರೀಚಿಕೆಯಾಗಿರುವ ಸಿಎಂ BSY ಅವರದ್ದು ನಿರ್ಜೀವ ಸರ್ಕಾರ, ಅದಕ್ಕೆ ಇತ್ತೀಚೆಗೆ 7 ಸತ್ತ ಕುದುರೆಗಳನ್ನು ಸೇರಿಸಿಕೊಳ್ಳಲಾಗಿದೆ ಅಂತಲೂ ಸಿದ್ದರಾಮಯ್ಯ ಕಟುವಾಗಿ ಲೇವಡಿ ಮಾಡಿದರು. ಪ್ರತಿಪಕ್ಷಗಳ ಪ್ರತಿರೋಧದ ನಡುವೆಯೇ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದ ಗೋಹತ್ಯೆ ನಿಷೇಧ ಕಾಯ್ದೆಯು ರಾಜ್ಯದಲ್ಲಿ January 18 ಜಾರಿಯಾಗುವಂತೆ ರಾಜ್ಯ ಸರ್ಕಾರ ಶನಿವಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020 ನೂತನ ಅಧಿಸೂಚನೆ ಹೊರಬಿದ್ದಿದೆ. January 18 ಸೋಮವಾರದಿಂದಲೇ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಲಿದೆ. ಗೋವು ಸಾಗಾಟದ ಸಂದರ್ಭ ಕೆಲವು ನಿರ್ದಿಷ್ಟ ನಿಯಮಗಳನ್ನು ರೂಪಿಸಲಾಗಿದೆ. ಸತ್ತ ಗೋವುಗಳ ಸಾಗಾಟಕ್ಕೂ ಮುನ್ನ ಮರಣೋತ್ತರ ಪರೀಕ್ಷೆ ದೃಢೀಕರಣ ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕೊನೆಯದಾಗಿ, ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಬಹುಮತದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಅದು ಇದು ಅಂತ ನೆಪ ಮಾಡಿಕೊಂಡು ವ್ಯರ್ಥ ಕಾಲಹರಣ ಮಾಡದೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಒಳ್ಳೆಯ ಆಡಳಿತ ನಡೆಸಬೇಕು. ಅದಾಗದಿದ್ದರೆ ಆಡಳಿತ ನಡೆಸುವಂಥವರು ಕುರ್ಚಿ ಬಿಟ್ಟು ಹೊರಡಬೇಕು ಅಂತ ಶನಿವಾರ ಸಂಯುಕ್ತ ಕರ್ನಾಟಕ ಮುಖಪುಟದಲ್ಲಿ ಪ್ರಕಟಿಸಿದ್ದ ಜನತಂತ್ರ ಕತ್ತಲೆ ಬೆಳಕು ಎಂಬ ಅಂಕಣ ಬರಹಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಮೂಹ ಸಂಪಾದಕ ಹುಣಸವಾಡಿ ರಾಜನ್ ಅವರ ಕಠೋರೋಕ್ತಿಗಳು ಸರ್ಕಾರದ ಕಣ್ಣು ತೆರೆಸುವಂತಿವೆ ಎಂಬ ಅನೇಕ ಜನಪ್ರತಿನಿಧಿಗಳ ಅಭಿಪ್ರಾಯ ನಾಡಿನ ಹೆಮ್ಮೆಯ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಜವಾಬ್ದಾರಿ ಮತ್ತೊಮ್ಮೆ ಸಾಬೀತಾದಂತಾಗಿದೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಓದ್ತಿರಲ್ವಾ? ನಮಸ್ಕಾರ.